ಚಂದ್ರಮ್ಮ ಕರ್ನಾಟಕ ಬಳಗದ ಕನ್ನಡ ಸಾಹಿತ್ಯ ಅಭಿಮಾನಿ ಬಳಗಕ್ಕೆ ಬೆಳಗಾವಿಯಿಂದ ನಾನು ಶ್ರೀಮತಿ ಆಶಾ ಎಸ್ ಎಮಕನಮರಡಿ ಮಾಡುವ ನಲ್ಮೆಯ ವಂದನೆಗಳು ಚಂದ್ರಮ್ಮ ಬಳಗದ ವ್ಯಕ್ತಿ ವಿಶೇಷ ಸಂಚಿಕೆಯಲ್ಲಿ ಮೂವತ್ನಾಲ್ಕನೆಯ ಭಾಗದಲ್ಲಿ ಇಂದು ನಾನು ಕನ್ನಡದ ಶ್ರೇಷ್ಠ ಸಾಹಿತಿ ವಿಮರ್ಶಕರಾಗಿದ್ದ ದಿವಂಗತ್ ಡಾಕ್ಟರ್ ಗಿರಡ್ಡಿ ಗೋವಿಂದರಾಜ್ ಅವರ ಬದುಕು ಬರಹ ಕುರಿತಾಗಿ ಪರಿಚಯಿಸುತ್ತಿರುವೆ ನವ್ಯ ಯುಗದ ಮೊದಲನ ಸಾಲಿನಲ್ಲಿ ಗುರುತಿಸಿಕೊಳ್ಳುವ ಹಿರಿಯ ಸಾಹಿತಿ ಡಾ ಗಿರಡ್ಡಿ ಗೋವಿಂದರಾಜ್ ಅವರ ಪರಿಚಯ ಮಾಡಿಕೊಡುತ್ತಿರುವುದು ನನಗೆ ಅತ್ಯಂತ ಗೌರವದ ವಿಷಯವಾಗಿದೆ ಮೂಲತಃ ಧಾರವಾಡ ಜಿಲ್ಲೆಯ ಅಬ್ಬಿಗೇರಿಯ ಅಂದಾನಪ್ಪ ಹಾಗೂ ನಾಗಮ್ಮ ದಂಪತಿಗಳ ಹೆಮ್ಮೆಯ ಕುವರರೆ ಡಾ ಗಿರಡ್ಡಿ ಗೋವಿಂದರಾಜ್ ಅವರು ಹತ್ತೊಂಬತ್ತು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಜನಿಸಿದ ಇವರು ಅಬ್ಬಿಗೇರಿಯಲ್ಲಿ ತಮ್ಮ ಪ್ರಾಥಮಿಕ ಹಾಗೂ ರೋಣದಲ್ಲಿ ಮಾಧ್ಯಮಿಕ ಶಿಕ್ಷಣ ಪಡೆದು ಹತ್ತೊಂಬತ್ತು ಎಸ್ಎಸ್ಸಿ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳೊಂದಿಗೆ ಉತ್ತೀರ್ಣರಾಗಿ ಮುಂದೆ ಹತ್ತೊಂಬತ್ತು ಕರ್ನಾಟಕ ಕಾಲೇಜಿನಿಂದ ಬಿಎ ಪದವಿ ಪಡೆದು ಹತ್ತೊಂಬತ್ತು ಇಂಗ್ಲಿಷ್ ಎಂಎ ಹಾಗೂ ಕನ್ನಡದಲ್ಲಿ ಎಂಎ ಪದವಿ ಪಡೆದರು ಎಪ್ಪತ್ತರಲ್ಲಿ ಹೈದರಾಬಾದ್ನಲ್ಲಿರುವ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ನಿಂದ ಡಿಪೋ ಇನ್ ಇಂಗ್ಲಿಷ್ ಸ್ಟಡೀಸ್ನಲ್ಲಿ ಪದವಿ ಪಡೆದರು ಹತ್ತೊಂಬತ್ನೂರ ಎಲ್ಲಿ ಇಂಗ್ಲೆಂಡದ ಲ್ಯಾಂಗ್ಸ್ಟರ್ ವಿಶ್ವವಿದ್ಯಾಲಯದಿಂದ ಎಂಎ ಭಾಷಾಶಾಸ್ತ್ರದಲ್ಲಿ ಪದವಿ ಪಡೆದರು ಹತ್ತೊಂಬತ್ನೂರ ಎಂಬತ್ಮೂರರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಶೈಲಿ ಶಾಸ್ತದಲ್ಲಿ ಪಿಎಚ್ ಡಿ ಪದವಿ ಪಡೆದ ಹಿರಿಮೆ ಇವರದ್ದು ಉನ್ನತ ಶಿಕ್ಷಣದಲ್ಲಿ ಪದವಿ ಗಳಿಸಿದ ಡಾ ಗಿರಡ್ಡಿ ಗೋವಿಂದರಾಜ್ ಅವರು ಅವಧಿಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ಹಾವೇರಿ ಜಿಲ್ಲೆಯ ಹನುಮಟ್ಟಿಯ ಗ್ರಾಮೀಣ ಮಹಾವಿದ್ಯಾಲಯದಲ್ಲಿ ಇಂಗ್ಲಿಷ್ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಲು ಪ್ರಾರಂಭಿಸಿ ಇವರು ಮುಂದೆ ಹತ್ತೊಂಬತ್ತು ಎಪ್ಪತ್ತರವರೆಗೆ ಕರ್ನಾಟಕ ಕಾಲೇಜಿನಲ್ಲಿ ಇಂಗ್ಲಿಷ್ ಬೋಧಕರಾಗಿ ಕಾರ್ಯನಿರ್ವಹಿಸಿದರು ಮುಂದೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಹತ್ತೊಂಬತ್ತು ಎಂಬತ್ತರ ಅವಧಿಯಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಹತ್ತೊಂಬತ್ ನೂರ ಎಂಬತ್ನಾಕರಿಂದ ತೊಂಬತ್ತೆಂಟರವರೆಗೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪ್ರವಚಕರಾಗಿ ಪ್ರಾಧ್ಯಾಪಕರಾಗಿ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತ ತೊಂಬತ್ತೊಂಬತ್ತರ ಮಾರ್ಚ್ ತಮ್ಮ ವೃತ್ತಿ ಬದುಕಿನಿಂದ ನಿವೃತ್ತರಾದರು ಪತ್ನಿ ಸರೋಜಾ ಹಾಗೂ ಇಬ್ಬರು ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳ ಸಂತೃಪ್ತಿ ಕುಟುಂಬ ಹೊಂದಿದ್ದ ಡಾಕ್ಟರ್ ಗಿರಡ್ಡಿ ಗೋವಿಂದರಾಜ್ ಅವರ ವೃತ್ತಿಯಲ್ಲಿ ವಿದ್ಯಾರ್ಥಿಗಳ ಮೆಚ್ಚಿನ ಶಿಕ್ಷಕರಾಗಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿದ ಇವರು ಪ್ರವೃತ್ತಿಯಲ್ಲಿ ಕನ್ನಡದ ಖ್ಯಾತ ಸಾಹಿತಿಗಳಾಗಿ ಪ್ರಮುಖ ವಿಮರ್ಶಕರಾಗಿ ಕನ್ನಡ ಸಾರಸ್ವತ ಲೋಕಕ್ಕೆ ತಮ್ಮ ಅನೇಕ ಕೃತಿಗಳನ್ನು ಕೊಡುಗೆಯಾಗಿ ನೀಡಿದ ಗೌರವಕ್ಕೆ ಪಾತ್ರರಾಗಿದ್ದಾರೆ ಡಾಕ್ಟರ್ ಗಿರಾಜ ಗೋವಿಂದರಾಜ್ ಅವರು ತಮ್ಮ ವೃತ್ತಿ ಬದುಕಿನಲ್ಲಿ ಹಾಗೂ ಪ್ರವೃತ್ತಿ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹಿಂದಿನ ಶಕ್ತಿ ಇವರ ಪತಿ ಸರೋಜಾ ಹಾಗೂ ಮಕ್ಕಳ ಸಹಕಾರವೂ ಅಷ್ಟೇ ಪ್ರಮುಖವಾಗಿತ್ತು ತಮ್ಮ ಹೈಸ್ಕೂಲ್ ವಿದ್ಯಾಭ್ಯಾಸದ ದಿನಗಳಲ್ಲಿಯೇ ಸಾಹಿತ್ಯ ರಚನೆಯಲ್ಲಿ ತೊಡಗಿದ ಡಾ ಗಿರಡ್ಡಿ ಗೋವಿಂದರಾಜ್ ಅವರು ಹೈಸ್ಕೂಲ್ ಮಟ್ಟದಲ್ಲಿಯೇ ಶಾರದಾ ಲಹರಿ ಎಂಬ ನಿಲ್ಗತಿಯನ್ನು ಪ್ರಕಟಿಸಿದ ಇವರು ಕವಿಯಾಗಿ ಕಥೆಗಾರರಾಗಿ ಪ್ರಬಂಧಕರಾಗಿ ಪ್ರಖ್ಯಾತ ವಿಮರ್ಶಕರಾಗಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಇವರ ಕೃತಿಗಳಲ್ಲಿ ಪ್ರಮುಖವಾದವುಗಳು ಆ ಮುಖ ಈ ಮುಖ ಮತ್ತು ಇತರ ಕಥೆಗಳು ಒಂದು ಬೇವಿನ ಮರದ ಕಥೆ ಕಥಾ ಸಂಗ್ರಹ ಶಾರದಾ ಲಹರಿ ರಸವಂತಿ ಎಂಬ ಕವರ ಸಂಕಲನ ಜನಪದ ಕಾವ್ಯ ನವ್ಯ ವಿಮರ್ಶೆ ಸಣ್ಣ ಕಥೆಯ ಹೊಸ ಒಲವುಗಳು ಸಾತತ್ಯ ವಚನ ವಿನ್ಯಾಸ ಇದು ವಿಮರ್ಶಾ ಬರಹ ಹೀಗೆ ಹತ್ತು ಹಲವು ವೈವಿಧ್ಯಮಯ ಸಾಹಿತ್ಯ ಕೃತಿಗಳನ್ನು ರಚಿಸಿದ ಇವರು ಅನೇಕ ಪತ್ರಿಕೆಗಳ ಸಂಪಾದಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಕಾರ್ಯಕಾರಿ ಮಂಡಳಿ ಹಾಗೂ ಜ್ಞಾನಪೀಠ ಕನ್ನಡ ಭಾಷಾ ಮಂಡಳಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ ಪಂಪ ಅತ್ತಿಮೆ ಪ್ರಶಸ್ತಿ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ ಗೌರವ ಇವರದ್ದಾಗಿದೆ ಅನೇಕ ವಿಶ್ವವಿದ್ಯಾಲಯಗಳ ಅಧ್ಯಯನ ಮಂಡಳಿಯ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ ಇವರ ಸಾಹಿತ್ಯ ಸೇವೆಗೆ ಸಂದ ಪ್ರಶಸ್ತಿಗಳಲ್ಲಿ ಪ್ರಮುಖವಾದವುಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ವಿಶ್ವ ಮಾನವ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ದ ರಾಪೇಂದ್ರೆ ರಾಷ್ಟೀಯ ಟ್ರಸ್ಟ್ ಪ್ರಶಸ್ತಿ ಸೇಡಿಯಾಪು ಭಟ್ ಪ್ರಶಸ್ತಿ ಹೀಗೆ ಹತ್ತು ಹಲವು ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ ಗಿರಡ್ಡಿ ಗೋವಿಂದರಾಜ್ ಅವರು ಕಲಬುರಗಿಯಲ್ಲಿದ್ದಾಗ ರಂಗ ಮಾಧ್ಯಮ ಎನ್ನುವ ನಾಟಕ ಸಂಸ್ಥೆಯನ್ನು ಸ್ಥಾಪಿಸಿದ್ದರು ಇವರು ಬರೆದ ಹಂಗು ಎಂಬ ಕಥೆ ಪುಟ್ಟಣ್ಣ ಕಣಗಾಲವರು ನಿರ್ದೇಶಿಸಿದ ಕಥಾಸಂಗಮ ಎಂಬ ಚಲನಚಿತ್ರವಾಗಿದೆ ಇದೇ ಕಥೆಯ ಹಿಂದಿಯ ರೂಪಾಂತರ ಉಪಕಾರ ಎನ್ನುವ ಹೆಸರಿನಲ್ಲಿ ದಿಲ್ಲಿ ದೂರದರ್ಶನದಲ್ಲಿ ಧಾರಾವಾಹಿಯಾಗಿ ಪ್ರಸಾರಗೊಂಡಿದೆ ಹಲವಾರು ನಾಟಕಗಳಲ್ಲಿ ಡಾ ಗಿರಡ್ಡಿ ಗೋವಿಂದರಾಜ್ ಅವರು ಅಭಿನಯದೊಂದಿಗೆ ನಿರ್ದೇಶನವನ್ನೂ ಮಾಡಿದ್ದಾರೆ ಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡು ತಮ್ಮ ಅಧಿಕಾರದ ಅವಧಿಯಲ್ಲಿ ಹಲವಾರು ವಿಚಾರ ಸಂಕಿರಣಗಳನ್ನು ವಿಭಾಗ ಮಟ್ಟದ ಕವಿಗೋಷ್ಠಿಗಳನ್ನು ಆಯೋಜಿಸಿ ನಾಡಿನ ಎಲ್ಲ ಭಾಗದ ಲೇಖಕರಿಗೆ ಸಮಾನ ಪ್ರಾತಿನಿಧ್ಯ ನೀಡಿ ಅವರನ್ನು ಪ್ರೋತ್ಸಾಹಿಸಿ ಕನ್ನಡ ಸಾಹಿತ್ಯ ಪರಂಪರೆಗೆ ಆರೋಗ್ಯಕರವಾಗಿ ಮುಂದುವರಿಯುವಲ್ಲಿ ಬಹಳಷ್ಟು ಶ್ರಮಿಸಿದ್ದಾರೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಅವಿಸ್ಮರಣೀಯ ಸೇವೆ ಸಲ್ಲಿಸಿ ಜನಮನದಲ್ಲಿ ಸ್ಥಿರಸ್ಥಾಯಿಯಾಗಿ ಉಳಿದ ಸಾಹಿತಿ ಡಾ ಗಿರಡ್ಡಿ ಗೋವಿಂದ ಅವರು ಎರಡು ಸಾವಿರದ ಹದಿನೆಂಟರ ಮೇ ತಿಂಗಳ ಹನ್ನೆರಡರಂದು ನಮ್ಮನ್ನೆಲ್ಲ ಅಗಲಿದ್ದು ನೋವಿನ ಸಂಗತಿ ಆದರೂ ಅವರ ಆದರ್ಶದ ಬದುಕು ಬರಹ ಹೊಸ ಪೀಳಿಗೆಯ ಲೇಖಕರಿಗೆ ಮಾರ್ಗದರ್ಶನ ನೀಡುವಲ್ಲಿ ಯಶಸ್ವಿಯಾಗಿದೆ ಇಂತಹ ವಿಶೇಷ ವ್ಯಕ್ತಿತ್ವದ ಸಾಹಿತ್ಯ ಪರಿಚಯ ಮಾಡಿಕೊಡಲು ನನಗೆ ಅವಕಾಶ ಮಾಡಿಕೊಟ್ಟ ಚಂದ್ರಮ ಬಳಗದ ಹಿರಿಯರಾದ ಡಾ ಅರವಿಂದ್ ಮಾಲ್ಗತ್ತಿಯವರು ಹಾಗೂ ಸಂಚಾಲಕರಾದ ಎಂ ಇಬ್ಬನಿಯವರಿಗೂ ನ ಗುರುಮೂರ್ತಿಯವರಿಗೂ ಧನ್ಯವಾದಗಳು